ಓಂ ಗಣ ಗಣಪತಿ ನಮಃ. ಕನ್ನಡ ಲೈವ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಇದೊಂದು 2023 ವಾರ್ಷಿಕ ಭವಿಷ್ಯ ಪರಿಶೀಲಿಸಿದ್ದೀರಾ, ಅದೇ ರೀತಿಯಾಗಿ ಮಾಸ ಭವಿಷ್ಯ ಕೂಡ ಪರಿಶೀಲಿಸ್ತಾ ಬರ್ತಾ ಇದ್ದೀರಾ, ತುಂಬಾ ಸಂತೋಷ. ಹಾಗೆ ಬರುತ್ತಿರುವಂತಹ ಏಪ್ರಿಲ್ ಮಾಸ 2023 ಒಂದು ಏಪ್ರಿಲ್ ಮಾಸ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದೇ ರಾಶಿ ಇದ್ದಂತಹ ಒಂದು ಮೀನ ರಾಶಿ ಯಾವ ರೀತಿಯಾಗಿ ನಿಮಗೆ ಫಲ ಕೊಡ್ತಾ ಇದೆ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೀನ ರಾಶಿ ಗುರುವಿನ ಒಡೆತನದ ಸಾಮಾನ್ಯ ನೀರಿನ ಚಿಹ್ನೆಯಾಗಿದೆ. ಈ ರಾಶಿಯಲ್ಲಿ ಜನಿಸಿದವರು ಹೆಚ್ಚು ಶಿಸ್ತು ಮತ್ತು ವಿಶಾಲ ಮನಸ್ಸಿನವರಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಅವರು ತಮ್ಮ ಸ್ವಭಾವದಲ್ಲಿ ಸ್ವಲ್ಪ ಅಹಂಕಾರ ಭಾವವನ್ನು ಕೂಡ ಹೊಂದಿರ್ತಾರೆ. ಇನ್ನು ಈ ರಾಶಿಯವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದರ ಬಗ್ಗೆ ಅದಕ್ಕೆ ಸಂಬಂಧಿಸಿದಂತೆ ಅಂತಹ ಪ್ರಜ್ಞೆಯ ಶಕ್ತಿಯನ್ನು ಕೂಡ ಹೊಂದಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಈ ರಾಶಿಯವರು ಹೆಚ್ಚು ನಿಷ್ಠಾವಂತರು ಮತ್ತು ಆಧ್ಯಾತ್ಮಿಕ ಗುಣಲಕ್ಷಣ ಕೂಡ ಹೊಂದಿರ್ತಾರೆ. ಅದೇ ರೀತಿಯಲ್ಲಿ ಅವರ ಜೀವನದಲ್ಲಿ ಹೆಚ್ಚು ಪ್ರಯಾಣ ಕೂಡ ಇರ್ತದೆ, ಅವರಿಗೆ ಹೆಚ್ಚು ಪ್ರಯಾಣಿಸ್ತಾರೆ, ಅವರು ಪ್ರವಾಸ ಮಾಡ್ತಿರ್ತಾರೆ ಈ ಒಂದು ರಾಶಿಯವರು ಅಂತ ಹೇಳ್ಬೋದು. ಹಾಗೆ ನಿಷ್ಠಾವಂತರು ಕೂಡ ಆಗಿರ್ತಾರೆ, ಆಧ್ಯಾತ್ಮಿಕ ಗುಣಲಕ್ಷಣ ಕೂಡ ಹೊಂದಿರ್ತಾರೆ. ಹಾಗೆ ಅದೇ ರೀತಿಯಾಗಿ ಜೀವನದಲ್ಲಿ ಕೂಡ ಹೆಚ್ಚು ಪ್ರಯಾಣ ಕೂಡ ಮಾಡುವಂತಹ ಪರಿಸ್ಥಿತಿ ಅವರಲ್ಲಿ ಬರ್ತದೆ, ಹಾಗಾಗಿ ಅವ್ರು ಮಾಡ್ತಾರೆ. ಅಲ್ಲದೆ ವ್ಯಾಪಾರವನ್ನು ಕೂಡ ಅಭಿವೃದ್ಧಿ ಪಡಿಸಲು ಅವರು ಹೆಚ್ಚು ಆಸಕ್ತಿ ಕೂಡ ಹೊಂದಿರ್ತಾರೆ. ಇನ್ನು ರಾಹು ಕೇತು ಮತ್ತು ಶನಿ ಗ್ರಹಗಳ ಪ್ರತಿಕೂಲ ಸ್ಥಾನದಿಂದಾಗಿ ಆರೋಗ್ಯ, ಹಣ, ವೃತ್ತಿ ಮತ್ತು ವೃತ್ತಿಗಳ ಸಂಬಂಧಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕಾಗ್ತದೆ ಎಂದು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಪರ್ಟಿಕ್ಯುಲರ್ ಆಗಿ ಸೂಚನೆ ತೋರ್ತಾ ಇದೆ, ಸೂಚಿಸಲಾಗುತ್ತಿದೆ. ಹಾಗೆಯೇ ಈ ಒಂದು ಮಾಸದಲ್ಲಿ ಶನಿ ಗ್ರಹವು ಒಂದನೇ ಮನೆಯಲ್ಲಿ ಇರ್ತದೆ ಮತ್ತು ಈ ರಾಶಿಯವರಿಗೆ 7.5 ಶನಿ ಅಂದ್ರೆ 7.5 ಶನಿ ಅಂತಾರಲ್ಲ, ಆ ರೀತಿಯ ಒಂದು ಪರಿಣಾಮ ಕೂಡ ಸೂಚಿಸ್ತಾ ಇದೆ. ಇನ್ನು ಗುರುವು ಈ ಮಾಸದಿಂದ 2ನೇ ಮನೆಯಲ್ಲಿ ಸ್ಥಾನ ಪಡೆದು 1ನೇ ಮನೆಯ ಅಧಿಪತಿಯಾಗಿರುವುದರಿಂದ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಲಾಭವನ್ನು ಕೂಡ ನೀಡಬಹುದಾದಂತಹ ಗ್ರಹವಾಗಿದೆ. ಈ ಕಾರಣದಿಂದಾಗಿ ಈ ರಾಶಿಯವರು ಉತ್ತಮ ಹಣ ಗಳಿಸಲು ಸಾಧ್ಯವಾಗ್ತದೆ, ಆದರೆ ಅಷ್ಟೇ ಪ್ರಮಾಣದಲ್ಲಿ ವೆಚ್ಚವೂ ಕೂಡ ಬರ್ತದೆ. ಸ್ವಲ್ಪ ಗಮನ ಕೊಡಬೇಕಾಗತ್ತೆ, ಬರೀ ಲಾಭ ಒಂದೇ ಅಂದರೆ ಅದಕ್ಕೆ ತಕ್ಕ ಹಾಗೆ ವೆಚ್ಚ ಕೂಡ ಇರ್ತದೆ. ಹಾಗಾಗಿ ಅದು ಈ ರಾಶಿಗೆ ಸಂಬಂಧಪಡ್ತಾ ಇದೆ ಅಂತ ಹೇಳ್ಬೋದು, ಅಷ್ಟೇ ಪ್ರಮಾಣದಲ್ಲಿ ವೆಚ್ಚ ಕೂಡ ಬರುತ್ತೆ ಅಂತ ಹೇಳ್ಬೋದು. ಇನ್ನು ರಾಹು ಮತ್ತು ಕೇತುಗಳು 2ನೇ ಮತ್ತು 8ನೇ ಮನೆಯಲ್ಲಿ ಇರಿಸಲಾಗುತ್ತದೆ ಮತ್ತು ಹಣ ಗಳಿಸಿಕೊಳ್ಳುವಲ್ಲಿ ಮತ್ತು ಉಳಿಸುವಲ್ಲಿ ಕೂಡ ಕೆಲವು ತೊಂದರೆಗಳು ಕೂಡ ಅವು ನೀಡಬಹುದಾಗಿದೆ ಇಂದು ರಾಹು ಮತ್ತು ಕೇತು. ಇನ್ನು 1ನೇ ಮನೆಯಲ್ಲಿ ಶನಿಯು ತನ್ನ ಸ್ವಂತ ರಾಶಿಯಲ್ಲಿ ಇದ್ದರೆ ಈ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಕಠಿಣ ಸವಾಲುಗಳನ್ನು ಮತ್ತು ಹೆಚ್ಚಿನ ಜವಾಬ್ದಾರಿಗಳು ಮತ್ತು ಉದ್ಯೋಗದಲ್ಲಿ ಬದಲಾವಣೆ ಅಥವಾ ನಷ್ಟ ಇತ್ಯಾದಿ ಈ ರೀತಿಯ ಒಂದು ರೂಪದಲ್ಲಿ ಅವರು ಸಮಸ್ಯೆಯನ್ನು ಕೂಡ ಅವರಿಗೆ ಎದುರಿಸಬೇಕಾಗಬಹುದು, ಅಂದರೆ ಅವರಿಗೆ ಸಮಸ್ಯೆ ಉಂಟಾಗಬಹುದು ಅಂತ ಸೂಚನೆ ತೋರ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಈ ರಾಶಿಯವರು. ಇನ್ನು ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಂತ ಅದು ಕೂಡ ತೋರ್ತಾ ಇದೆ ಸೂಚನೆ. ಆದಷ್ಟು ಗಮನ ಕೊಡಿ ನಿಮ್ಮ ಆರೋಗ್ಯದ ಬಗ್ಗೆ, ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಾನು ಪ್ರತಿ ಒಂದು ವೀಡಿಯೋದಲ್ಲೂ ಕೂಡ ತಿಳಿಸ್ತಾ ಇರ್ತಾನೆ, ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಇನ್ನು ಎಂತಹದ್ದೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಸೂಕ್ತ ಪರಿಹಾರ ಕೂಡ ತಿಳಿಸ್ತೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಪರಿಹಾರ ಅಂತಂದ್ರೆ ಅವರು ಹನುಮಂತ ದೇವರನ್ನ ಆರಾಧನೆ ಮಾಡಬೇಕಾಗುತ್ತದೆ, ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಹಾಗೆಯೇ ಅವರು ಶ್ರೀ ಹನುಮಾನ್ ಚಾಲಿಸಾ ಪಠಣೆಯನ್ನು ಮಾಡಿಕೊಳ್ಳಿ, ಖಂಡಿತ ಅದ್ಭುತವಾದಂತಹ ಒಂದು ಫಲವನ್ನು ಪಡಿತೀರಾ. ಹಾಗೆ ನಿಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆಗಳನ್ನೆಲ್ಲ ನಿಧಾನವಾಗಿ ಹಂತ ಹಂತವಾಗಿ ನಿವಾರಣೆ ಆಗ್ತದೆ ಅಂತ ಹೇಳಬಹುದಾಗಿದೆ. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ, ಧನ್ಯವಾದಗಳು.